ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ನೀವೇನು ಇಂದಿನ ದಿವಸ ನನಗೆ ಒಂದು ಮೆಮೊರಾಂಡಮ್ನ ಸಲ್ಲಿಸಿದಿರಿ, ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಯ ಕ್ಷೇತ್ರ ಮುಖಾಂತರ ನಾನು ಸಲ್ಲಿಸ್ತೀನಿ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇವತ್ತು ಭಾರತೀಯ ಮಜ್ದೂರ್ ಸಂಘದ ಕರೆ ಮೇರೆಗೆ ಏನು ನಮ್ಮ ಕಾರ್ಖಾನೆ ಮತ್ತು ನಮ್ಮ ಕಾರ್ಮಿಕರ ಸಮಸ್ಯೆಗಳ ಬೇಡಿಕೆಗಳು ಏನೇನಿದ್ದಾವೆ ಅವೆಲ್ಲನೂ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಆಯಾ ರಾಜ್ಯ ಸರ್ಕಾರಗಳಿಗೆ ತಲುಪಿಸ್ಬೇಕಂತ ಹೇಳ್ಬಿಟ್ಟು ಹಿಂದೆನೇ ನಿರ್ಣಯ ಆಗಿತ್ತು. ಅದೇ ರೀತಿಯಲ್ಲಿ ನಾವು ತಾಲೂಕು ಮಟ್ಟದಿಂದ ಮತ್ತು ಜಿಲ್ಲಾ ಮಟ್ಟದ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಾರ್ಯವ್ಯಾಪ್ತಿ ಎಷ್ಟು ಜಿಲ್ಲೆ ಇದೆಯೋ ಅಷ್ಟೂ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ರಾಜ್ಯ ಸರ್ಕಾರಕ್ಕೆ ಇವತ್ತು ನಮ್ಮ ಬೇಡಿಕೆ ಪತ್ರವನ್ನು ಕೊಡೋ ದಿನ ಅಂತೇಳ್ಬಿಟ್ಟು ನಿಶ್ಚಯ ಮಾಡಿದ್ವಿ. ಅದೇ ರೀತಿ ಇವತ್ತು ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಹೆಚ್ಚಿನ ಜನಸಂದಣಿ ಹಾಗೂ ಈ ಟ್ರಾಫಿಕ್ ಸಮಸ್ಯೆ ಇರೋದರಿಂದ ಪ್ರಶಿಕ್ಷಣಕ್ಕೆ ನಮಗೆ ಅವಕಾಶ ಕೊಟ್ಟಿರಲಿಲ್ಲ. ಹಾಗಾಗಿ ಕಡಿಮೆ ಜನಸಂಖ್ಯೆಯಲ್ಲಿ ಅಂದರೆ ನಮ್ಮ ವಿವಿಧ ಕಾರ್ಖಾನೆಗಳ ಎಲ್ಲ ಪ್ರಮುಖರು ಎಲ್ಲ ನಮ್ಮ ಕಾರ್ಮಿಕರೆಲ್ಲ ಬಂದಿದ್ದರೆ ಇವತ್ತಿನ ದಿವಸ ಇಡೀ ಬೆಂಗಳೂರು ಸ್ತಬ್ಧ ಆಗೋದು. ಹಾಗಾಗಿ ಇಡೀ ಕಾರ್ಖಾನೆಗಳೆಲ್ಲ ಪ್ರಮುಖರು ಅಂದರೆ ನಮ್ಮ ಲೀಡರ್ಸ್ ಮಾತ್ರ ನಾವು ಬಂದು ಇವತ್ತು ನಮ್ಮ ಬೇಡಿಕೆಗಳ ಪಟ್ಟಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಇವತ್ತು ತಲುಪಿಸೋ ವ್ಯವಸ್ಥೆ ಆಗಿದೆ. ಹಾಗಾಗಿ ನಮ್ಮ ಬೇಡಿಕೆಗಳು ಅಂಗನವಾಡಿ ಕಾರ್ಯಕರ್ತರು ಮತ್ತು ಬಿಸಿ ಊಟದ ಕಾರ್ಮಿಕರನ್ನ ಕಾಯಂಗೊಳಿಸಬೇಕು. ಏನು ನಮ್ಮ ಸಾರಿಗೆ ನೌಕರರದು ವೇತನ ಪರಿಷ್ಕರಣೆ 3 ವರ್ಷದಿಂದ ಬ್ಯಾಲೆನ್ಸ್ ಇದೆ, ಅದನ್ನೆಲ್ಲ ಕೂಡಲೇ ಅವ್ರನ್ನೂ ಆ ವೇತನ ಪರಿಷ್ಕರಣೆ ಆಗಬೇಕು. ಹಾಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗಬೇಕು. ಇನ್ನೂ ಹಲವಾರು ನಮ್ಮ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ದೀವಿ. ಭಾರತ್ ಮಾತಾ ಕಿ ಜೈ. ನಮ್ಮ ಹೆಸರು ಎಚ್ ಎಂ ವೆಂಕಟೇಶ್ ಅಂತ, ಬೆಂಗಳೂರು ಮಜ್ದೂರ್ ಸಂಘದ ಅಧ್ಯಕ್ಷರು. ಇವತ್ತಿನ ದಿನ ಭಾರತೀಯ ಮಜ್ದೂರ್ ಸಂಘ ಇಡೀ ದೇಶಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇದು 3 ಹಂತದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಕಳೆದ 2022 ಡಿಸೆಂಬರ್ 15 ನಮ್ಮ ಬೇಡಿಕೆ ದಿನವನ್ನಾಗಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಆಚರಣೆ ಮಾಡಿ ಎಲ್ಲ ತಹಸೀಲ್ದಾರ್ಗಳ ಮುಖಾಂತರ ನಮ್ಮ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಇವತ್ತಿನ ದಿನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ, ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ನಾವು ನಮ್ಮ ಮನವಿ ಪತ್ರನ DC ಅವರ ಮುಖಾಂತರ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಕೂಡಲೇ ನಮ್ಮ ಒಂದು ಬೇಡಿಕೆಗಳನ್ನು ಪರಿಹಾರ ಮಾಡದೇ ಇದ್ದರೆ ಮುಂದೆ ಬರ್ತಕ್ಕಂಥ ಫೆಬ್ರವರಿ 6 ಇಡೀ ದೇಶಾದ್ಯಂತ ಎಲ್ಲ ರಾಜ್ಯದ ಕೇಂದ್ರಗಳಲ್ಲಿ ಕೂಡ ಒಂದು ಬೃಹತ್ ಪ್ರತಿಭಟನೆಯನ್ನು 1000 ಸಂಖ್ಯೆಯಲ್ಲಿ ಹಮ್ಮಿಕೊಂಡು ನಮ್ಮ ಹೋರಾಟ ಮುಂದುವರಿಯುತ್ತೆ. ಏನು ನಮ್ಮ ಬೇಡಿಕೆಗಳನ್ನು ಕೊಟ್ಟಿದ್ದೀವಿ ಅದು ಮಾತುಕತೆ ಆಗ್ತಾ ಇದೆ, ಅದು ಕೂಡ ಮುಂದಿನ ತಿಂಗಳಲ್ಲಿ ಅದು ಈಡೇರಬೇಕು, ಅಲ್ಲೇ ನಿಲ್ಲಬೇಕು. ಹಾಗೂ ಯಾವ ಪಬ್ಲಿಕ್ ಸೆಕ್ಟರ್ ಇವತ್ತು ಅವನತಿ ಸ್ಥಿತಿಯಲ್ಲಿದೆ ಅದಕ್ಕೆ ಕೇಂದ್ರ ಸರ್ಕಾರ ಕೂಡಲೇ ಹಣಕಾಸಿನ ಒಂದು ನೆರವನ್ನು ನೀಡಿ ಕೂಡಲೇ ನೆರವೇರಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಹೆಸರು ಪ್ರಕಾಶ್, ಭಾರತೀಯ ಮಜ್ದೂರ್ ಸಂಘದ ರಾಜ. ಹಲೋ, ಅವ್ರ ಬ್ಯಾನರ್ ಇಂಚೂರಿ ಕಡೆ ತೆಗಿಯಮ್ಮ. ಇದು ಫ್ಲಾಗ್ ತೆಗೆದ್ಬಿಡಿ. ಹಾ, ಎಸ್ ಎಸ್. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆ. ಭಾರತೀಯ ಮಜ್ದೂರ್ ಸಂಘ ಕಳೆದ 65 ವರ್ಷಗಳಿಂದ ದೇಶದ ಕಾರ್ಮಿಕ ಸಮಸ್ಯೆಗಳ ಬಗ್ಗೆ ಮತ್ತು ಅವರ ಶ್ರೇಯೋಭಿವೃದ್ಧಿಗೆ ಹಾಗೂ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡುತ್ತಿರುವುದು ಅತಿದೊಡ್ಡ ಕಾರ್ಮಿಕ ಸಂಘಗಳು ಬೇಕಾದ ಗೌರವವನ್ನು ಕೊಡದೆ ದುಡಿಸಿಕೊಳ್ಳುತ್ತಿದ್ದಾರೆ. ರಾಜ್ಯದ ಖಾಸಗಿ ಸಂಪೂರ್ಣ ಕಾರ್ಮಿಕ ಮತ್ತು ನೌಕರರ ವರ್ಗದವರನ್ನು ಮತ್ತು ರಾಜ್ಯದ ಅಭಿವೃದ್ಧಿಗೆ ತಮ್ಮ ರಕ್ತವನ್ನು ಬೆವರಿನ ರೂಪದಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸದೆ ತಿರಸ್ಕಾರ ಭಾವದಿಂದ ಕಾರ್ಮಿಕರನ್ನು ನೋಡಿರುತ್ತಾರೆ. ರಾಜ್ಯದ ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಕಾರ್ಮಿಕ ವಿರೋಧಿ ನೀತಿಗಳನ್ನು ಕೈಬಿಡಲು ಆಗ್ರಹಿಸಿ ಭಾರತೀಯ ಮಜ್ದೂರ್ ಸಂಘ ಕರ್ನಾಟಕ ಪ್ರದೇಶವು 2023 ಡಿಸೆಂಬರ್ 17 ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡುತ್ತಿದ್ದು ಅನಿಯಮಿತ ನಮ್ಮ ಶ್ರೀನಿವಾಸಾಚಾರ್ ವರದಿಯನ್ನು ತಕ್ಷಣ ಜಾರಿ ಮಾಡಬೇಕು ಮತ್ತು ಅವರನ್ನು ನೌಕರರನ್ನು ಕಾಯಂ ಮಾಡಬೇಕು. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ,
ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.